ಮುಖಂಡರು, ಮಾಜಿ ಸಂಸದರು, ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಸಡನ್ನಾಗಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬಹುಶಃ ಪಕ್ಷಕ್ಕೆ ಮತ್ತು ಈ ಭಾಗದ ಜನರಿಗೆ ವಿಶೇಷವಾಗಿ ಭಾಳಷ್ಟು ನಷ್ಟ ಆಗಿದೆ. ನಮ್ಮ ಪಕ್ಷಕ್ಕಂತೂ ಖಂಡಿತವಾಗಿ ಭಾಳ ಹಿನ್ನಡೆ ಅಂತ ಹೇಳ್ಬೋದು. ಈಗ ತಾನೇ ದಿನೇಶ್ ಅವರು ಹೇಳಿದಂಗೆ ಅವನ್ನ ಭಾಳ ಪ್ರಾಮಾಣಿಕ ರಾಜಕಾರಣದಲ್ಲಿ ಪ್ರಶ್ನೆ ಇಲ್ಲ. ಪಕ್ಷದ ಬಗ್ಗೆ ಅವರ ಕಾರ್ಯ ಮಾಡುವಂಥ ವೈಖರಿ, ಸೊ ಅವ್ರ ಬದ್ಧತೆ ಮತ್ತು ಸಂಸದನಾದರೂ ಕೂಡ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಯಾವ ರೀತಿ ಕೆಲಸ ಮಾಡ್ತಿದ್ರು ಆ ರೀತಿ ಅವರು ಕೆಳಮಟ್ಟದಲ್ಲೂ ಕೆಲಸ ಮಾಡ್ತಿದ್ರು. ನಾನು ಕೂಡ ಸುಮಾರು ವರ್ಷಗಳಿಂದ ಅವ್ರ ಜೊತೆ ಆತ್ಮೀಯ ಸಂಬಂಧ ಇದೆ. ಸೊ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಶಿವಂಜನ್ ಹೇಳುವಂಥ ಶಬ್ದಗಳೇ ಇಲ್ಲ, ಯಾಕಂದರೆ ಅಷ್ಟು ಪ್ರಾಮಾಣಿಕ ರಾಜಕಾರಣಿ. ಮತ್ತು ಈಗ ಬರುವಂಥ ಚುನಾವಣೆಯಲ್ಲಿ ಅವರಿಗೆ ಶಾಸಕರಾಗಲು ಎಲ್ಲ ಅವಕಾಶಗಳಿದ್ದು ನಾವೇನೋ ಆಗ್ತಾರೆ, ಶಾಸಕರು ಅವರು ಪ್ರವೇಶ ಮಾಡ್ತಾರೆ ನಂಬಿದ್ದೀವಿ. ಆದರೆ ಇವತ್ತು ಅದೆಲ್ಲ ಕನಸಾಗಿ ಉಳಿದಿದೆ. ಸಂದರ್ಭದಲ್ಲಿ ಇಷ್ಟು ಹೇಳ್ಬೋದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಘಟನೆ ಆಗಿದೆ ಇದನ್ನು ದುಃಖ ತಿಳಿಯುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ದಯಪಾಲಿಸಲಿ ಅಂತ ಅಷ್ಟು ಮಾತ್ರ ಹೇಳ್ಬೋದು.